ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿನ್ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮ. ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯರುಗಳಿಗೆ ಕ್ಷೇತ್ರ ದರ್ಶನ ಕಾರ್ಯಕ್ರಮ. ಮತ್ತು ಗಂಗಾವತಿ ತಾಲೂಕು ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ಚನ್ನಪ್ಪ ಮಳಿಗೆ ಕೇಸರಟ್ಟಿ ಆಯ್ಕೆ. ವಾರ್ತೆಗಳ ವಿವರ. ಗಂಗಾವತಿಯ ನ್ಯಾಯಾಲಯದಲ್ಲಿ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮ ನಡೆಯಿತು. ನ್ಯಾಯಾಲಯದಲ್ಲಿ ಲೋಕಾದಾಲತ್ತು ನಡೆದಿದ್ದು ಇದರಲ್ಲಿ ಕಕ್ಷಿದಾರರು ರಾಜಿ ಸಂಧಾನದ ಮೂಲಕ ಅವರು ನ್ಯಾಯವನ್ನು ಒದಗಿಸಿಕೊಂಡಿದ್ದಾರೆ. ಈ ದಿನ 1,31,50,000 ರೂಪಾಯಿಗಳನ್ನು ಈ ರಾಜಿ ಸಂಧಾನದಲ್ಲಿ ಮಾಡಲಾಗಿದೆ. ಇದರಲ್ಲಿ ಸೀನಿಯರ್ ಡಿವಿಷನ್ ಕೋರ್ಟ್ನಿಂದ MEC 24 ಪ್ರಕರಣಗಳು ರಾಜಿಯಾಗಿದ್ದಾವೆ. ಕ್ರಿಮಿನಲ್ ಮಿಸ್ನೆನ್ಸಲ್ಲಿ 2 ಕೇಸ್ ರಾಜಿಯಾಗಿದ್ದಾವೆ. OS ಕೇಸಲ್ಲಿ 4 ಕೇಸ್ ರಾಜಿಯಾಗಿದ್ದಾವೆ. EPಯಲ್ಲಿ 2 ಕೇಸ್ ರಾಜಿಯಾಗಿದ್ದಾವೆ. MC ಕೇಸಲ್ಲಿ 1 ರಾಜಿಯಾಗಿದೆ. ಟೋಟಲ್ ಆಗಿ 44 ಕೇಸ್ಗಳು ಈ ಒಂದು ರಾಜ್ಯ ಸಂಧಾನದ ಲೋಕದಲ್ಲಿ ರಾಜಿಯಾಗಿದ್ದಾವೆ. ಪ್ರಿನ್ಸಿಪಲ್ ಕೋರ್ಟ್ನಿಂದ ಕ್ರಿಮಿನಲ್ ಮಿಸ್ನೆನ್ಸ್ 15 ಕೇಸ್ ರಾಜಿಯಾಗಿದ್ದಾವೆ. NIA Act 20 ಕೇಸು, IPC ಕೇಸ್ 3 ಕೇಸು. ಟೋಟಲ್ ಪ್ರಿನ್ಸಿಪಲ್ ಕೋರ್ಟ್ನಿಂದ 38 ಕೇಸ್ಗಳು ರಾಜ್ಯ ಸಂಧಾನದ ಮೂಲಕ ಈ ದಿನ ಕಕ್ಷಿದಾರರು ಮಾಡಿಕೊಂಡಿದ್ದಾರೆ. ಅಡಿಷನಲ್ ಕೋರ್ಟ್ನಿಂದ OS 3 ಕೇಸು, ಕ್ರಿಮಿನಲ್ ಮಿಸ್ಸೆನ್ಸ್ 20 ಕೇಸು, IPC ಕೇಸು 4 ಕೇಸು. ಟೋಟಲ್ ಅಡಿಷನಲ್ ಕೋರ್ಟ್ನಿಂದ 27 ಕೇಸುಗಳನ್ನು ಈ ದಿನ ರಾಜ್ಯ ಸಂಧಾನದ ಮೂಲಕ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿದೆ.
ಈ ರಾಜಿ ಕೇಸ್ನಿಂದ ಕಷ್ಟಿದಾರರು ಕೋರ್ಟ್ಗೆ ಅಲೆದಾಡೋದು ತಪ್ಪುತ್ತೆ. ಮತ್ತು ಮುಂದಿನ ಲೋಕಾದಾಲತ್ನಲ್ಲಿ ಕೂಡ ಅವರು ರಾಜಿ ಸಂಧಾನದ ಮೂಲಕ ಇನ್ನೂ ಜಾಸ್ತಿ ಕೇಸುಗಳನ್ನು ಮುಕ್ತಾಯಗೊಳಿಸಿ ಅವರು ಕೋರ್ಟ್ನಿಂದ ಅಲೆದಾಡೋದು ತಪ್ಪಲೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ಗಳನ್ನು ಏರ್ಪಡಿಸಲಾಗಿದೆ. ಇಲ್ಲಿ 4 ನ್ಯಾಯಾಲಯಗಳಿದ್ದು ಅದು ಅಡಿಷ್ನಲ್ ಡಿಸ್ಟಿಕ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಅಂತ ಒಂದಿದೆ, ಅದೊಂದನ್ನು ಬಿಟ್ಟು 3 ನ್ಯಾಯಾಲಯಗಳಲ್ಲಿ ಈ ದಿನ ರಾಷ್ಟ್ರೀಯ ಅದಾಲತ್ ನಡೀತಾ ಇದೆ. ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಒಟ್ಟು 44 ಪ್ರಕರಣಗಳು, ಅಂದರೆ 124 ಕೇಸುಗಳನ್ನು ಈವರೆಗೆ ಮುಗಿಸಲಾಗಿದೆ. ಇನ್ನೂ ಬಾಕಿ ಕೇಸುಗಳು ಪೆಂಡಿಂಗ್ ಇದ್ದಾವೆ. ಇದರ ಉದ್ದೇಶ ಏನು, ಈ ಬೃಹತ್ ಲೋಕ ಅದಾಲತ್ ನಡೆಸುವ ಉದ್ದೇಶ ಏನು ಅಂತಂದರೆ, ಕೇಸುಗಳಲ್ಲಿ ಗೆದ್ದವನು ಸೋತಂಗೆ ಸೋತವನು ಸತ್ತವನು ಅನ್ನೋ ಒಂದು ರೂಢಿ ಮಾತಿದೆ ಹಳ್ಳಿಯಲ್ಲಿ. ಹಾಗಾಗಿ ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ರಾಜಿ ಮಾಡಿಕೊಂಡವ್ರು ಎಲ್ಲರೂ ಗೆದ್ದ ಹಾಗೇನೆ. ಅಂದರೆ ಕಕ್ಷಿದಾರರಿಗೆ ನ್ಯಾಯ ಸಿಗುವ ದೃಷ್ಟಿಯಿಂದ ನ್ಯಾಯಾಲಯದಲ್ಲಿ ನ್ಯಾಷನಲ್ ಲೋಕ ಅದಾಲತ್ ಅಂತ ಒಂದಿದೆ, ಅವರು ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಏನಂತಂದರೆ, ಜನರು ಕೋರ್ಟಿಗೆ ಬರ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಹಿಂದಿನ ಕಾಲಗಳಿಗಿಂತ ಈಗ ಕೋರ್ಟಿಗೆ ಬರ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದ್ದಾವೆ, ಜನರಲ್ಲಿ ನಂಬಿಕೆ ಕಡಿಮೆ ಆಗ್ತಾಯಿದೆ. ಅದೇ ರೀತಿ ನ್ಯಾಯಾಲಯಗಳು ಅಷ್ಟೇ ಇದ್ದಾವೆ, ಅವುಗಳು ದೊಡ್ಡವಾಗ್ತಾ ಇಲ್ಲ. ದಿನೇ ದಿನೇ ದಾವೆಗಳ ಸಂಖ್ಯೆ ಕೇಸುಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದ್ದಾವೆ. ಇವುಗಳನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂದರೆ ಈಗ ಬಾಕಿ ಇರ್ತಕ್ಕಂಥದ್ದು 33 ಕೋಟಿ ಪ್ರಕರಣಗಳು ಬಾಕಿ ಇದ್ದಾವೆ. ನಮ್ಮ ಜನಸಂಖ್ಯೆಗೆ ಹೋಲಿಕೆ ಮಾಡಿಕೊಂಡ್ರೆ ಅಥವಾ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ ಅನ್ನೋದು ಕಂಡುಬಂದಿದೆ. ಈ ನಿಟ್ಟಿನಲ್ಲಿ ಈ ವರ್ಷದಲ್ಲಿ 4ನೇ ಪ್ರಕರಣ ಇದು ಲೋಕ ಅದಾಲತ್, ಇದು 3ನೇ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಒಂದಾಯಿತು, ಜುಲೈನಲ್ಲಿ ಒಂದಾಯಿತು, ಸೆಪ್ಟೆಂಬರ್ ತಿಂಗಳಲ್ಲಿ ಒಂದಾಯಿತು. ಇದು ಈ ವರ್ಷದ ಕೊನೆಯ ಮತ್ತು ಅಂತಿಮ ಬೃಹತ್ ಲೋಕ ಅದಾಲತ್. ದೇಶದಾದ್ಯಂತ ಇರತಕ್ಕಂಥ ಎಲ್ಲ ಪ್ರಕರಣಗಳಲ್ಲಿ 40% ಪ್ರಕರಣಗಳನ್ನು ತಗ್ಗಿಸಬೇಕು, ನ್ಯಾಯಾಲಯದಲ್ಲಿರ್ತಕ್ಕಂಥ ಹೊರೆಯನ್ನು ಇಳಿಸಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ವವನ್ನು ಅಳವಡಿಸಿಕೊಳ್ಳಲಾಗಿದೆ. ಗಂಗಾವತಿಗೆ ಈ ವರ್ಷದ 4ನೇ ಬೃಹತ್ ಲೋಕ ಅದಾಲತ್ ಇವತ್ತು ಜಗತಾ ಇದೆ. ಈಗಾಗಲೇ ಸುಮಾರು 109 ಪ್ರಕರಣಗಳು ಇದುವರೆಗೂ ಕಂಪ್ಲೀಟ್ ಶಾಶ್ವತವಾದ ಪರಿಹಾರವನ್ನು ಆ ಪ್ರಕರಣಗಳಿಗೆ ಕಲ್ಪಿಸಲಾಗಿದೆ. ಶಾಶ್ವತವಾದ ಮುಕ್ತಿಯನ್ನು ಪ್ರಕರಣ ಕಲ್ಪಿಸಲಾಗಿದೆ. ವ್ಯಕ್ತಿಗಳ ಪಕ್ಷಗಾರರ ನಡುವಿನ ಡಿಸ್ಪ್ಯೂಟನ್ನು ಪರ್ಮನೆಂಟ್ ಸೊಲ್ಯೂಷನನ್ನು ಇಲ್ಲಿ ಪಡೆಯಬಹುದು ಅವರು ಎರಡು ಪಾರ್ಟಿಗಾರರು. ಯಾಕೆಂದರೆ ಈ ಕೋರ್ಟಲ್ಲಿ ತೀರ್ಪಾದರೆ ಅದರ ನಂತರ ಅಪೀಲ್ ಕೋರ್ಟ್ ಹೋಗ್ತಾರೆ, ಅದು ಜಿಲ್ಲಾ ಕೋರ್ಟ್ ಇರ್ಬೋದು ಅಥವಾ ಸೇರ್ ಡಿವಿಷನ್ ಕೋರ್ಟ್ ಇರ್ಬೋದು, ಅಲ್ಲಿ ಮತ್ತೆ ತೀರ್ಪಾದರೆ ಅದರ ನಂತರ ಹೈಕೋರ್ಟ್ ಹೋಗ್ತಾರೆ, ಅದರ ನಂತರ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಈ ರೀತಿ ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ಪಕ್ಷಗಾರರು ಜೀವಮಾನ ಪೂರ್ತಿ ಕೋರ್ಟಲ್ಲಿ ಅಲೆದಾಡುವಂಥ ತಪ್ಪಿಸುವ ಉದ್ದೇಶದಿಂದ ಈ ರೀತಿಯ ಲೋಕ ಅದಾಲತ್ಗಳನ್ನು ಮಾಡ್ತಿರೋದು ಒಂದು ಒಳ್ಳೆಯದೇ. ಹೀಗಾಗಿ ಗಂಗಾವತಿಯಲ್ಲಿ ತಮ್ಮ ಪಕ್ಷಗಾರರು ಈಗ 109 ಪ್ರಕರಣಗಳಲ್ಲಿ ತಮ್ಮ ಕೇಸನ್ನು ಕ್ಲೋಸ್ ಮಾಡಿಕೊಂಡಿದ್ದಾರೆ. ಆ ಪ್ರಕರಣಗಳಲ್ಲಿ ಆ ಪಕ್ಷಗಾರರು ಇನ್ನು ಮುಂದೆ ನ್ಯಾಯಾಲಯಕ್ಕೆ ಅಲೆದಾಡಬೇಕಾಗಿಲ್ಲ. ಮತ್ತು 2 ಪ್ರಕರಣಗಳಲ್ಲಿ ಇಬ್ಬರು ಪಾರ್ಟಿಗಾರರು ಗೆದ್ದಂತೆಯೇ ಅವರು ಇಂಥ ಒಂದು ಅವಕಾಶವನ್ನು ಕಲ್ಪಿಸುವ ದೃಷ್ಟಿಯಿಂದ ಮತ್ತು ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸುವ ದೃಷ್ಟಿಯಿಂದ ಹಾಗೂ ನ್ಯಾಯಾಲಯದ ಒಂದು ಹೊರೆಯನ್ನು ಇಳಿಸುವ ದೃಷ್ಟಿಯಿಂದ ಈ ರೀತಿಯ ಲೋಕಗಳಲ್ಲಿ ನಡೀತಾ ಇದ್ದಾವೆ. ಗಂಗಾವತಿಯ ಇಸ್ಲಾಂಪುರದಲ್ಲಿ ಶ್ರೀ ಮೆಹಬೂಬ್ ಸುಭಾನಿ ಗ್ಯಾಲರಿ ಉತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಕಸಮ ಐಸಿ ಮುಬಾರಕ ಹೇ ನಮಾಜ್ ಕೌಲೆ ಆಕಾ ಹೇ ಮೇರಿ ಆಂಖೋ ಕಿ ಠಂಡಕ ಹೇ ನಮಾಜ್
तीनों ईमान की दौलत है नमाज उनके लिए। इस हकीकत को समझते हैं शरीयत वाले ऐसे होते हैं। ಗಂಗಾವತಿಯ ತಾಲೆಡ ಹೊಂಡಾ ಶೋರೂಮ್ನಲ್ಲಿ ನೂತನವಾಗಿ ಎಸ್ವಿ ಶೈನ್ ಬೈಕ್ನ ಬಿಡುಗಡೆ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ಗಂಗಾವತಿಯ ರಾಯಚೂರು ಕೊಪ್ಪಳ ರಸ್ತೆಯಲ್ಲಿರುವ ತಾಲಿಡ ಹೋಂಡಾ ಶೋರೂಮ್ನಲ್ಲಿ ನೂತನವಾಗಿ BS6 ಇಂಜಿನ್ ಎಸ್ವಿ ಶೈನ್ ಬೈಕ್ನ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಯುವ ಮುಖಂಡರಾದ ಸುರೇಶ್ ಮಾನಳ್ಳಿ ಅವರು ಎಸ್ವಿ ಶೈನ್ ಬೈಕನ್ನು ಬಿಡುಗಡೆ ಮಾಡಿದರು. ಗಂಗಾವತಿಯ ಶೋರೂಮ್ನ ಮ್ಯಾನೇಜರ್ ಅನ್ನಪೂರ್ಣ, ಶೋರೂಮ್ನ ಇಮ್ರಾನ್, ವೀರೇಶ್, ರಿಯಾಜ್ ಹಾಗೂ ವೆಹಿಕಲ್ ಫೈನಾನ್ಸಿಯರ್ GT ನಾಗರಾಜ್ ಸೇರಿದಂತೆ ಶೋರೂಮ್ನ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗಂಗಾವತಿ ನಗರದಲ್ಲಿ ಈ ಕೊಪ್ಪಳ ರೋಡಲ್ಲಿ ಇರತಕ್ಕಂಥ ಹೋಂಡಾ ಶೋರೂಮ್ ಅಂದರೆ ತಾಲೇಡ ಹೋಂಡಾ ನಮ್ಮ ಕೊಪ್ಪಳ ಡಿಸ್ಟಿಕ್ಕಲ್ಲೇ ಒಂದು ಡಿಸ್ಟ್ರಿಬ್ಯೂಟರ್ ಅಂದರೆ ಮೇನ್ ಡೀಲರ್ ಅಂದರೆ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗಿಂದ ಅವರು ಸಬ್ ಬ್ರಾಂಚ್ಗಳಿಗೆ ನಮ್ಮ ಕಾಟಗಿ, ಗಂಗಾವತಿ, ನಂತರ ಕುಷ್ಟಗಿ, ಯಲಬುರ್ಗ ಎಲ್ಲ ಕಡೆ ಬ್ರಾಂಚಸ್ ಇದಾವೆ. ಇಡೀ ಕೊಪ್ಪಳ ಡಿಸ್ಟಿಕ್ಕಲ್ಲಿ 7 ಬ್ರಾಂಚಸ್ ಇದ್ದಾವೆ. ಮೇನ್ ಹೆಡ್ ಬ್ರಾಂಚ್ ಬಂದುಬಿಟ್ಟು ಕೊಪ್ಪಳದಲ್ಲಿದೆ, ತಾಲೇಡ ಹೋಂಡಾ. ಆ ಹೋಂಡಾದಲ್ಲಿ ಇವತ್ತು ನಾವು ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ನಾವು ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮು BS6 ಇಂಜಿನ್ನ ವೆಹಿಕಲ್ ಬಿಡುಗಡೆ ಆಗಿದೆ. ಮೊನ್ನೆ ರೀಸೆಂಟಾಗಿ ಸ್ಕೂಟಿ ಬಿಡುಗಡೆ ಆಗಿದೆ, ಆ್ಯಕ್ಟಿವ 6G ಬಿಡುಗಡೆ ಆಗಿದೆ. ಇವತ್ತು BS6 ಇಂಜಿನಿಂದು 125cc SP ಶೈನ್ ಅಂದರೆ SP ಶೈನ್ ಅಂತ ಹೇಳಿದ್ರೆ ಹೊಸ ವೆರೈಟೀಸ್ ಮತ್ತು ಬೇರೆ ಬೇರೆ ಹೊಸದಾಗಿರ್ತಕ್ಕಂಥ ಫೀಚರ್ಸ್ ಎಲ್ಲ ಬಿಡುಗಡೆ ಮಾಡಿ ಇವತ್ತೇನು ವೆಹಿಕಲ್ ಬಿಡುಗಡೆ ಮಾಡಿದ್ದೀವಿ. ಇದಕ್ಕೆ ಇದ್ರದ್ದು ಫೀಚರ್ಸ್ ಬಂದುಬಿಟ್ಟು ಇದು ಈ ವೆಹಿಕಲ್ಗೆ ಸ್ಪೆಷಲಾಗಿ ಕಾರ್ಬೋರೇಟರ್ ಇರೋಂಗಿಲ್ಲ, ಕಾರ್ಬೋರೇಟರ್ ಅಲ್ಲ, ಬಟ್ ಡೈರೆಕ್ಟಾಗಿ ಪೆಟ್ರೋಲ್ ಇಂಜೆಕ್ಷನ್ ಆಗುತ್ತೆ. ಒಳ್ಳೆ ಮೈಲೇಜ್ ಇದೆ ಆ್ಯಂಡ್ ವಿತೌಟ್ ಪೊಲ್ಯೂಷನ್ ಸರ್. ವಿತೌಟ್ ಪೊಲ್ಯೂಷನ್ ಅಂತಂದರೆ ಈಗ ಬರ್ತಕ್ಕಂಥ ಈಗ BS4 ಇಂಜಿನ್ ಇದೆ, BS4 ಇಂಜಿನ್ ಅಡ್ವಾನ್ಸ್ಡ್ ಆಗಿದೆ, 0 ಪೊಲ್ಯೂಷನ್ ಇದೆ. ಅದಕ್ಕೋಸ್ಕರ BS6 ಇಂಜಿನ್ ಸ್ಟಾರ್ಟ್ ಮಾಡಿದ್ದಾರೆ. ಟೂ ವೀಲರ್ ಫೀಲ್ಡಲ್ಲಿ ಫಸ್ಟ್ ಟೂ ವೀಲರಲ್ಲಿ ಹೋಂಡಾದಲ್ಲಿ ಸ್ಟಾರ್ಟ್ ಮಾಡಿದ್ದು BS6 ಇಂಜಿನ್. ಇಂದ ಇದೆ ಹೋಂಡಾನೇ ಇದು ಸ್ಪೆಷಲ್ ಎಡಿಷನ್ ಇದೆ, ಸ್ಪೆಷಲ್ SP ಶೈನು. ಇದಕ್ಕೆ ಮುಂಚೆ ಆ್ಯಕ್ಟಿವ್ ಮಾಡಿದ್ದಾರೆ, ಆಮೇಲೆ ಮುಂದೆ ಕೂಡ ಬರ್ತವೆ BS6 ಇಂಜಿನ್ ಮುಂದೆ ಕೂಡ ಬರ್ತವೆ. ನಂತರ ನಮ್ಮ ತಲಾಡ ಶೋರೂಮಲ್ಲಿ ರೀಸನಬಲ್ ರೇಟಲ್ಲಿ ವೆಹಿಕಲ್ ಸಿಗ್ತವೆ. ಫಸ್ಟ್ ಗಂಗಾವತಿಯ ನಾಗರಿಕ ಸಂತೋಷದ ವಿಷಯ ಏನಂದರೆ ಇದು ನಾವು SP ಶೈನ್ ಅಂತೇಳಿ SP7 ಅಂತ ಹೊಸದಾಗಿ ಒಂದು ಬೈಕನ್ನು ಲಾಂಚ್ ಮಾಡಿದ್ದೀವಿ. ಗಂಗಾವತಿಯ ಸುತ್ತಮುತ್ತ ನಾಗರಿಕರು ಇದರ ಸದುಪಯೋಗ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ತಲಾಡ ಶೋರೂಮ್, ಕೊಪ್ಪಳ, ಗಂಗಾವತಿ, ಯಲಬುರ್ಗ, ಕುಷ್ಟಗಿ ಎಲ್ಲ ಬ್ರಾಂಚ್ಗಳಿಗೂ ಇದು ಲಾಂಚ್ ಆಗಿರ್ತದೆ. ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೋಬೇಕಂದ್ರೆ ಗಂಗಾವತಿ ನಗರದ ಎಲ್ಲ ಗ್ರಾಹಕರಿಗೆ ಒಂದು ಹೊಸ ಸುದ್ದಿ ಏನಪ್ಪ ಅಂದರೆ ಗಂಗಾವತಿ ತಲಾಡ ಹೋಂಡಾವರಿಂದ SP ಶೈನ್ BS6 ಹೊಸ ಬೈಕನ್ನು ಇಂದು ಬಿಡುಗಡೆ ಮಾಡಲಾಗಿದೆ. ಎಲ್ಲ ಯುವಕರು ಮತ್ತು ಎಲ್ಲ ಗ್ರಾಹಕರು ಇದರ ಸದುಪಯೋಗ ಪಡ್ಕೊಂಡು ಈ ಗಾಡಿಯನ್ನು ತಾವು ಉಪಯೋಗ ಮಾಡಬೇಕಂತೇಳಿ ತಮ್ಮಲ್ಲಿ. ಗಂಗಾವತಿ ತಾಲೂಕಿನ ಭಟ್ಟರ ಹಂಚಿನಾಳ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳಿಗೆ ಕ್ಷೇತ್ರ ದರ್ಶನ ಅಂಗವಾಗಿ ನ್ಯಾಯಾಲಯ ಮತ್ತು ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳುವ ಕಾರ್ಯಕ್ರಮ ನಡೆಯಿತು.
ಗಂಗಾವತಿ ತಾಲೂಕಿನ ಭಟ್ಟರ ಹಂಚಿನಾಳ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಸರ್ವ ಸದಸ್ಯರುಗಳಿಗೆ ಕ್ಷೇತ್ರ ದರ್ಶನ ಅಂಗವಾಗಿ ನ್ಯಾಯಾಲಯ ಮತ್ತು ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳುವ ಕಾರ್ಯಕ್ರಮ ನಡೆಯಿತು. ಹಾಲು ಉತ್ಪಾದಕರ ಸಹಕಾರಿ ಸಂಘದ ಜಿಲ್ಲಾ ವ್ಯವಸ್ಥಾಪಕರಾದ ಜಿಐ ಪಡಸಾಲಗಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಂಜ್ಯೋತಿ ಅವರುಗಳ ನೇತೃತ್ವದಲ್ಲಿ ಸಂಘದ ಎಲ್ಲ ಸದಸ್ಯರುಗಳು ಈ ಸಮಯದಲ್ಲಿ ಉಪಸ್ಥಿತರಿದ್ದು ಮಾಹಿತಿ ಪಡೆದುಕೊಂಡರು. ಅರ್ಜೆಂಟ್ ಇದ್ರಿ, ಈಗ ಬರ್ತೀವಿ ಬಿಡ್ರಿ, ಏನು ತಾಸಿ ಬರ್ತೀವಿ ಬಿಡ್ರಿ ಅಂತ ನಿಶ್ಚಯ ಮಾಡ್ಬೋದು. ಅಡ್ವಾನ್ಸ್ ಇರ್ಬೇಕು, ಅದೇ ನಮ್ಗಿದು ಯಾವುದೇ ಥರದ ಜಾಗೃತಿಯಿಂದ ಅಪರಾಧಗಳು ಇವೆಲ್ಲ ಮಾಡಿದ್ರು ಅದಕ್ಕೆ ಯಾವುದೇ ಆಗಲಿ ಈಗ ಕಾಳಜಿ ಮಾಡಿದರೆ ನಿಮ್ಮ ಮುಂದೆ ನೀವು ಒಳ್ಳೇದಾಗ್ತದೆ. ಆಮೇಲೆ ದೊಡ್ಡದಾದ್ಮೇಲೆ ಏನು ಮಾಡೋಕ್ಕಾಗಿಲ್ಲ. ಅದ್ರ ಬಗ್ಗೆ ಈಗ ಸ್ವಲ್ಪ ಮಕ್ಕಳ ಬಗ್ಗೆ ಆಗಲಿ ನೀವಾಗಲಿ ಸ್ವಲ್ಪ ಅದ್ರ ಬಗ್ಗೆ ಅಪರಾಧಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಯಾವ ಥರದ ಇನ್ಫಾರ್ಮೇಷನ್ ಇದ್ದರೆ ಪೊಲಿಟಿಷಿಯನ್ಗೆ ತಿಳಿಸ್ಬೇಕು. ಯಾವ ಸಮಸ್ಯೆ ಅಂತ ನೋಡ್ರಿ, ಯಾವ್ದೇ ತೋರಿಕೆ ರೀತಿಯಲ್ಲಿ ಹಾಕೋಬಾರ್ದು ಆಭರಣಗಳನ್ನ ಮುಚ್ಕೊಂಡು. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಯಾವ್ದೋ ಫಂಕ್ಷನ್ ಹೋಗ್ತಿದ್ವಿ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮುಚ್ಕೊಂಡೆ ಹೋಗ್ಬೇಕು. ನೀವು ಯಾವನಾರು ಹಿಡಿದು ಕಿತ್ಕೊಂಡು ಹೋಗುವಂಥ ವಸ್ತು ಇರ್ತಾವೆ, ಒಬ್ಬಂಟಿಗಾರ ಹೋಗ್ಬಾರ್ದು, ಆಭರಣ ಕಾಣೋ ರೀತಿ ಇರಬಾರ್ದು. ಅಲ್ಲಿ ಫಂಕ್ಷನ್ನಲ್ಲಿ ಮಾಡೋ ಮುಂದೆ ಇರ್ರಿ, ಮತ್ತೆ ಕೇರ್ ಮಾಡ್ಕೊಂಡು ಹೋಗ್ರಿ. ಯಾವುದೇ ಕಾರಣಕ್ಕೂ ಆಭರಣ ಆಗಲಿ ದುಡ್ಡಾಗಲಿ ಮನೇಲಿ ಇಟ್ಕೊಂಡು ಮನಿ ಲಾಕ್ ಮಾಡ್ಕೊಂಡು ಹೋಗ್ಬಾರ್ದು. ಹೋಗ್ಬೇಕಾದ್ರೂ ಆ ವಸ್ತುಗಳು ತೊಗೊಂಡೋಗ್ರೆ ಆಜು ಬದರಿಗೆ ನಾ 2 ದಿನ ಊರು ಹೋಗ್ತೀನಿ, 3 ದಿನ ಊರು ಹೋಗಿ ಅಂತಂದು ಸ್ವಲ್ಪ ತಿಳಿಸ್ರಿ. ಕನ್ಸರ್ನ್ ಪೊಲೀಸರನ್ನು ತಿಳಿಸಿದ್ರು, ಅವ್ರು ನಾವೊಂದು ಕಣ್ಣು ಇಡ್ತೀವಿ ಮೇಡಮ್. ಕನ್ಸರ್ನ್ ಪೊಲೀಸರನ್ನು ತಿಳಿಸ್ಬೋದು. ನೀವು ಸ್ಪೆಷಲಿ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ನೀವೇನು ನಿಮ್ಮ ಪಾಸ್ಬುಕ್ ಗೀಸ್ಬುಕ್ ತೊಗೊಂಡು ಇಲ್ಲಿಂದ ಚೆಂದ ಹೋಗ್ತೀರಿ, ಅಚಾನಕ್ಕೆ ಯಾವ ಅಮೌಂಟ್ ಡ್ರಾ ಮಾಡ್ಕೋಬಹುದು, ಇದು ತೋರಿಕೆ ರೀತಿಯಲ್ಲಿ ಅವನು ಇಡು ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು 1 ಲಕ್ಷ ತೊಗೊಂಡ್ರೆ ಅಂತ ತಗೋರಿ, 1 ಲಕ್ಷ ಇಷ್ಟಷ್ಟು ಕಟ್ಟಿರಂಗಿಲ್ಲ, 20 ನಾಳೆ 10 ರೂಪಾಯಿ 20 ರೂಪಾಯಿ ಕೂಡ ಕೊಡ್ತಾರೆ, ಇಷ್ಟು ಕೊಂಡಾಗ್ತವೆ. ಅವನು ತೋರಿ ರೀತಿಯಲ್ಲಿ ಮಾಡಬಾರ್ದು. ನೀವೇ ಒಬ್ರು ಜೊತೆ ಕರ್ಕೊಂಡು ಹೋಗ್ಬೇಕು, ಕಳಿವಿಲ್ಲ ಅಂದರೆ ಹೆಚ್ಚಿಗೆ ಇದು ಮಾಡಲಾರ ತೊಗೊಂಡು ಬ್ಯಾಗ್ನ ಇಟ್ಕೊಂಡು ಇದು ಮಾಡಿಕೊಂಡು ಒಬ್ರು ಜೋಡಿ ಸೆಕ್ಯೂರಿಟಿ ಆಗಿ ಬರಬೇಕು. ಇವತ್ತು ನಾಳೆ ಬ್ಯಾಂಕಿನ ಮುಂದೆ ಏನು ಮಾಡ್ತಾರಂದ್ರೆ ಹಿಂಗೆ ಇಟ್ಟು ಬ್ಯಾಂಕ್ನ ಸ್ಟೈಲ್ ಮಾಡಿ ಬ್ಯಾಗ್ನ ಇಟ್ಕೊಂಡು ಹೋಗ್ತಾರೆ. ಯಾವನಾದ್ರು ಒಂದು ಹೊಲಸು ಚೆಲ್ತಾರೆ, ಹೊಲಸು ಚೆಲ್ತಾನೆ, ದುಡ್ಡಿನ ಇಂಪಾರ್ಟ್ ನೋಡೋಂಗಿಲ್ಲ, ಆ ಹೊಲಸು ಚೆಲ್ಲಕ್ಕೆ ವರ್ಷಕ್ಕೆ ಹೋದಂಗೆ ಮಾಡ್ತಾರೆ, ಹಿಂದೆ ಇಲ್ಲಿಂದ ತೊಗೊಂಡು ಹೋಗ್ತಾರೆ. ಇಷ್ಟೆಲ್ಲ ಇದೆ, ಅದಕ್ಕೆ ತಾವು ಹೆಣ್ಮಕ್ಳಿದ್ರಿ, ಎಲ್ಲರೂ ನೀವು 4 ಜನಕ್ಕೆಲ್ಲ 100 ಜನಕ್ಕೆ ಹೇಳ್ಬೋದು. ನೀವು ಹುಷಾರು ಬ್ಯಾಂಕ್ ಪಿನ್ ಕೋಡ್ ನಂಬರ್, ಮತ್ತು ಈಗ ನಿಮ್ಗೇನೋ ಬ್ಯಾಂಕಿಂದ ಏನಾದ್ರು ಬ್ಯಾಂಕಿಗೆ ಹೋಗ್ತೀರಿ, ನಿಮ್ಗೇನೋ ತೊಂದರೆ ಆಗುತ್ತೆ, ಅವ್ರನ್ನ ಇವ್ರನ್ನ ಕೇಳೋಕೆ ಹೋಗ್ಬೇಡಿ. ನಾವು ಬ್ಯಾಂಕ್ನವ್ರನ್ನ ಕೇಳ್ರಿ, ನಿಮ್ಮ ಸಲಹೆ ಏನಿದೆ ಅಂದರೆ ಅವ್ರಿಗೆ ಉತ್ತರ ಸಿಗುತ್ತೆ. ಅವ್ರು ಅದು ಒಳ್ಳೆ ಹೋದ್ರೆ ಕೆಟ್ಟ ಹೋದ್ರೆ ನಿಮ್ದೆಲ್ಲ ತಿಳ್ಕೊಂಡು ಏನಾಯ್ತು, ನಿಮ್ದೇನು ನಿಮ್ದೇನು ಅಂತ ಎಲ್ಲ ತಿಳ್ಕೊಂಬಿಡ್ತು. ಅದಕ್ಕೆ ಬ್ಯಾಂಕಿಗೆ ಹೋದಾಗ ಭಾಳ ಜಾಗೃತಿ ಬರೀಲ್ಲ, ಅವ್ರು ಕೂಡ ಬರ್ಸ್ರಿ, ನಮ್ಮ ಬರ್ಕೊಡ್ರಿ ಏನು ಚಾಲೆಂಜ್ದಾಗ ಅಂತ ಹೇಳ್ರಿ. ನೀವು ಆಜು ಬಾಜುವ್ರಿಗೆ ಪೆನ್ ಇಲ್ಲ ಅದು ಇಲ್ಲ ಅಂತ ಕಳಿಸಿ ಅವ್ರಿಗೆ ಕೇಳಕ್ಕೆ, ವ್ಯವಹಾರ ಬಗ್ಗೆ ಬ್ಯಾಂಕಿನವ್ರ ಬಗ್ಗೆ ಬ್ಯಾಂಕಿನವ್ರಿಗೆ ವಿಚಾರ ಮಾಡಿರಿ. ಯಾರೋ ಸಮಸ್ಯೆ ಜನರು ಅವ್ರು ಆಜು ಬಾಜು ಇದ್ದವ್ರು ಕೂಡ ನೀವು ಮಾತಾಡ್ಕೊಳ್ಬೇಕು. ಅದ್ರ ಬಗ್ಗೆ ಇನ್ನೊಂದು ಏನಪ್ಪ ಅಂದ್ರೆ ನಿದ್ದೆನ ಪಡಿಸಲು ಬಳಸುವಾಗ ಇರಲಿ ಎಚ್ಚರ. ಈಗ ಎ ಟಿ ಎಮ್ ಹೊರಗಡೆ ಇರ್ತಾರೆ, ಊರಾಗೆ ಇರಲ್ಲ ಹೊರಗಡೆ ಇರ್ತಾರೆ. ಆ ಟೈಮ್ನಲ್ಲಿ ಒಂದು 2-3 ಇರ್ಬೇಕು, ನಾವು ಒಬ್ಬರೇ ಇರಬಾರ್ದು. ಒಬ್ಬರೇ ಇದ್ದಾಗ ನೀವು ಬ್ಯಾಂಕಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ಎ ಟಿ ಎಮ್ ಕಾರ್ಡಿಂದು ಬಾಕ್ಸ್ ಬೇರೆ ಕಡೆ ಇರ್ತಾರೆ, ಈಗಂತೂ ಇಲ್ಲಿ ಸಿಟಿ ಒಳಗೆ ಆಯ್ತು, ಈ ಹಳ್ಳಿಯಲ್ಲಿ ಬೇರೆ ಕಡೆ ಒಂದು ಕಡೆ ಹಾಕಿರ್ತಾರೆ. ಆ ಟೈಮ್ಗೆ ಒಬ್ಬರು ಹೋಗ್ಬೇಡ್ರಿ, ಒಂದು 2 ಹೋಗು. ಯಾಕಂದ್ರೆ ನೀವು ದುಡ್ಡು ತೊಗೊಂಡ್ಬರ್ತೀರಿ, ನಿಮ್ಮ ಫಾಲೋ ಮಾಡೋರು ಇರ್ತಾರೆ, ಸಮಸ್ಯೆ ಜನರು ಏನು ರೀ ಮೇಡಮ್ ಅದು ಏನು ರೀ ನಿಮ್ಗೇನು ಬರೆಯಲ್ಲ ಅಂತ ಹೇಳ್ತೇವೆ, ನಿಮ್ಮನ್ನ ದಾರಿ ತಪ್ಪಿಸ್ತಾರೆ. ಇವರಿಗೆ ಸಾಕಷ್ಟು ತರಬೇತಿಗಳಿರುವುದರಿಂದ ಎನ್ ಆರ್ ಎಲ್ ಎಮ್ ಯೋಜನೆಯಲ್ಲಿ ಈ ಮಹಿಳಾ ಸಂಘ ಸೇರಿದೆ, ಕರ್ನಾಟಕ ಕ್ಷೀರ ಸಂಜೀವಿನಿಯಲ್ಲಿ. ಇವರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ, ಕೋರ್ಟ್ನಲ್ಲಿ ಜಡ್ಜ್ ಕಾರ್ಯಕ್ರಮ, ಹಾಗೂ ಮಹಿಳೆಯರಿಗೆ ಕಾನೂನು ಕಾರ್ಯಕ್ರಮ, ಹಾಗೂ ಕ್ಷೇತ್ರ ಭೇಟಿ, ಇವರಿಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ತಯಾರು ಮಾಡೋ ಬಗ್ಗೆ ಎಲ್ಲ ಯೋಜನೆಗಳು, ಮತ್ತು 6,28,000 ರೂಪಾಯಿ ಇವರಿಗೆ ಸರ್ಕಾರದ ಅನುದಾನ ಇವ್ರಿಗೆ ಸಿಕ್ಕೈತಿ. ಇವರಿಗೆ ತೂಕದ ಯಂತ್ರ, ಕಂಪ್ಯೂಟ್ರು, ಎಲ್ಲ ಯೋಜನೆಗಳನ್ನು ಇವರಿಗೆ ತಲಾ ಮತ್ತು 2 ಲಕ್ಷ ರೂಪಾಯಿ, ಒಬ್ಬರಿಗೆ 10-20,000 ರೂಪಾಯಿ ಇದ್ದಂತೆ 2 ಲಕ್ಷ ರೂಪಾಯಿ ನಾವು ದುಡ್ಡು ಹಾಕಿದ್ದೇವೆ. ಅದರಲ್ಲಿ 10 ಜನರಿಗೆ 20,000 ರೂಪಾಯಿಯಂತೆ ರಾಸುಗಳ ಖರೀದಿಗೆ ನಾವು ಬಡ್ಡಿರಹಿತ ಅನುದಾನವನ್ನು ಕೊಡ್ತೇವೆ. 10 ಜನ ಆದಮೇಲೆ ಅವರು 1 ವರ್ಷದಲ್ಲಿ ಬಡ್ಡಿರಹಿತ ದುಡ್ಡನ್ನು ವಾಪಸ್ ಕಟ್ಟಬೇಕು, ಮತ್ತು ಇನ್ನು 10 ಜನರಿಗೆ ನಾವು ಆ ಸಾಲವನ್ನು ವಾಪಸ್ ಬೇರೆ 10 ಜನರಿಗೆ ಕೊಡ್ತೇವೆ. ಹಂಚಿನಾಳ ಅನುಪಾದಕರ ಮಹಿಳಾ ಸಹಕಾರ ಸಂಘದ ಸದಸ್ಯರಿಂದೊಂದಿಗೆ ನಾವು ಗಂಗಾವತಿಯ ನಗರ ಪೊಲೀಸ್ ಠಾಣೆ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಇಲ್ಲಿ ಪೊಲೀಸ್ ಠಾಣೆಗಳಲ್ಲಿ ನಡೆಯುವ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಇಲಾಖೆಯವರಿಂದ ಒಂದು ಮಾಹಿತಿಯನ್ನು ನಮ್ಮ ಮಹಿಳೆಯರಿಗೆ ಸಂಘ ಸದಸ್ಯರಿಗೆ ನಾವು ತಿಳಿಸಿದ್ದೀವಿ. ಅದೇ ರೀತಿಯಾಗಿ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನ್ಯಾಯಾಲಯದಲ್ಲಿ ಯಾವ ರೀತಿ ಒಂದು ಕೋರ್ಟ್ ವ್ಯವಹಾರಗಳು ನಡೀತವೆ, ಅಲ್ಲಿ ಒಂದು ವಕೀಲರ ಮೂಲಕ, ಮಹಿಳಾ ವಕೀಲರ ಮೂಲಕ ನಮ್ಮೆಲ್ಲ ಮಹಿಳಾ ಸದಸ್ಯರಿಗೆ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿದ್ದೇವೆ. ಅಟ್ಲೀಸ್ಟ್ ಯಾಕೆ ಬಂದಿದ್ದಾರೆ ಅವರು ನಮ್ಮ ಊರಲ್ಲಿ ಬಂದಿದ್ದಾರೆ, ಏನೋ ಒಂದು ಕೇಸ್ ಆಯಿತು ಅಂದರೆ ಭಯ ಬಿದ್ದು ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೊಡಲ್ಲ ನಮ್ಮ ಮಹಿಳೆಯರಾಯಿತು. ಈ ಒಂದು ವಿಜಿಟ್ ನಾವು ಮಾಡೋದ್ರಿಂದ ಏನಾಯಿತು, ಪೊಲೀಸರು ಸಹಿತ ನಮ್ಮಂಗೆ ಅವರು ಜನ ಏನೇ ತಪ್ಪು ನಮ್ಮ ಊರಲ್ಲಿ ನಡೀತಾ ಇದ್ರೆ ನಾವು ಅವ್ರಿಗೆ ಒಳ್ಳೆ ಒಂದು ನೆರವು ಕೊಡಬೇಕು, ಒಂದು ಸಹಾಯ ಮಾಡಬೇಕು, ತಿಳಿಸ್ಬೇಕು ಇಂತಿಂತೆಲ್ಲ ನಡೀತಾ ಇದ್ದೇವೆ ಅಂತೇಳಿ
ತಿಳಿಸ್ಲಿಕ್ಕೆ ಒಂದು ಅನುಕೂಲ ಆಯ್ತು. ಯಾಕಂದ್ರೆ ಇವತ್ತಿನ ಬಗ್ಗೆ ಹೇಳ್ಬೇಕಂದ್ರೆ ಭಯ ಬಂದು ಹೋಯ್ತು. ಯಾಕಂದ್ರೆ ನಾವು ಪೊಲೀಸ್ ಸ್ಟೇಷನ್ ಹೋಗೋಣ ಅಂದ್ರೆ ಏನ್ ಮಾಡಿದ್ರು, ಹಳ್ಳಿ ಜನ ನಾವು ಬರಲ್ಲ ಮೇಡಮ್, ಅಲ್ಲೆಲ್ಲ ಬರಲ್ಲ ಸರ್ ಅಂತ ಬಹಳ ಭಯ. ಬಟ್ ಇವತ್ ಬಂದ್ಮೇಲೆ ಎಷ್ಟೋ ಜನಕ್ಕೆ ಇಷ್ಟೆಲ್ಲ ಇದಾವಲ್ಲ, ನಮ್ಗೂ ಜೊತೆ ಪೊಲೀಸರು ನಮ್ ಜೊತೆ ಕೈಗೂಡಿದ ನಾವು ಏನೆಲ್ಲ ಒಂದು ಸಹಾಯ ಮಾಡಿ ಕೆಟ್ಟದನ್ನೆಲ್ಲ ದೂರ ಮಾಡ್ಬೋದಂತೆ ಅವ್ರ ಹತ್ರ ಈಗ ಒಂದು ಮಾಹಿತಿ ಆಯ್ತು. ಆಮೇಲೆ ಕೆಲವೊಂದ್ ಕಡೆ ಏನ್ ಮಾಡ್ತಾರ, ಸ್ವಾಮನ ತೊಳೆಯೋದ್ರಾಯ್ತು, ಚೀಟಿ ವ್ಯವಹಾರ ಮಾಡೋದಾಯ್ತು, ನಮ್ ನಮ್ಮಲ್ಲೇ ಮಾಡ್ಬಿಟ್ಟು ಅದೆಲ್ಲ ನಡೆದೋದ್ಮೇಲೆ ಪೊಲೀಸ್ ಹತ್ರ ಬಂದು ನಾವು ಮಾಹಿತಿ ಮಹಿಳಾ ಸಹಕಾರ ಸಂಘ ಮಾಡಿದ್ರು. ಎಲ್ಲ ಮಹಿಳೆಯರನ್ನು ಕರೆತಂದು ಪೊಲೀಸ್ ಸ್ಟೇಷನ್ನು ಮತ್ತು ಕೋರ್ಟು, ತಹಸೀಲ್ದಾರ್ ಆಫೀಸು ಮತ್ತು ನಂದಿನಿ ಡೈರಿ ಆಯ್ತಲ್ಲ ಗೋದುಗುಂಪ ಕ್ರಾಸು, ಇದನ್ನೆಲ್ಲ ವಿಜಿಟ್ ಕೊಡ್ಬೇಕಂತಂದು ಇದೊಂದು ಸ್ಟೆಪ್ ಸಂಜೀವಿನಿ ಅಂತಂದು ಯೋಜನೆಯಲ್ಲಿ ಸೇರಿಸಿದ್ವಿ. ಇದಕ್ಕೊಂದು ಅಮೌಂಟು 6,28,000 ರೂಪಾಯಿ ಅನುದಾನ ಇತ್ತು. ಅದನ್ನು ಮಾಡಿಸಿ ಅವರಿಗೆ ಅವರು ರಿಯಲ್ ಆಗಿ ನೋಡಿದ್ದೇನೆಂದ್ರೆ ಟಿ ವಿ ಮತ್ತು ದೂರವಾಣಿ ಮುಖಾಂತರ ಪೊಲೀಸ್ ಠಾಣೆ ಅಂದ್ರೇನು ಮತ್ತು ಕೋರ್ಟ್ ಅಂದ್ರೇನು, ಜಡ್ಜ್ ಯಾವ ಥರ ಇರ್ತಾರೆ, ಪೊಲೀಸ್ ಹೆಂಗಿರ್ತಾರಂತ ಟಿ ವಿ ಮುಖಾಂತರ ನೋಡಿದ್ರು. ಅವತ್ತಿವರು ಇವತ್ತು ಅವ್ರು ಏನು ಮಾಡಿದ್ರು, ಪ್ರತ್ಯಕ್ಷವಾಗಿ ಅವರು ಮುಖಾಮುಖವಾಗಿ ಭೇಟಿಯಾಗಿ ಪೊಲೀಸರಂದ್ರೆ ಭಯ ಪಡ್ತಕ್ಕಂಥದ್ದನ್ನೋರು ಒಂದು ಮನವರಿಕೆಯಿಂದ ಹೊರಗೆ ಬಂದರು. ಅವರು ಪೊಲೀಸರಂದ್ರೆ ಏನಪ್ಪ, ನಮ್ಮ ಒಂದು ಏನೇ ಕೆಲಸಗಳನ್ನು ನಡೆದರೂ ಅವರು ನಮ್ಮ ಕೆಲಸ ಕಾರ್ಯಗಳ ಬೆನ್ನಿಂದ ಅವ್ರು ನಮ್ಗೆ ಸೇಫಾಗಿ ಇರ್ತಾರೆ ಅನ್ನೋದೊಂದು ಅವ್ರು ಇವತ್ತು ಮನವರಿಕೆ ಮಾಡಿಕೊಂಡ್ರು. ಅಷ್ಟೇ ಅಲ್ಲದೆ ನಾವು ಇವತ್ತು ಯಾವುದೇ ಕಾರಣಗಳು, ಘಟನೆಗಳು ಮತ್ತು ಮುಂಜಾಗ್ರತೆ ಕ್ರಮಗಳು ಏನಾದರೂ ಘಟನೆ ನಡೆದ್ರೆ ಅವಕ್ಕೆ ನಾವೇ ಮೊದಲು ಮುಂಜಾಗ್ರತೆ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳಿದರು. ಗಂಗಾವತಿಯಲ್ಲಿ ಶ್ರೀ ಕರ್ನೂಲ್ ಸಾಹೇಬ್ ಇವರ ಉರುಸು ಕಾರ್ಯಕ್ರಮ December 18-20 ವೈಭವದಿಂದ ನಡೆಯಲಿದೆ. ಅಲ್ಲಾಹ ಕಾ ಪೈಗಾಮ್ ನಮಾಜಿ ಕೇ ಲಿಯೇ, ಕೌನ್ ಆಲಮ್ ಮೇ ಹೈ ಆರಾಮ್ ನಮಾಜಿ ಕೇ ಲಿಯೇ, ಶಾನೆ ರಹಮತ್ ಕಿ ಕಸಮ್ ಐಸಿ ಮುಬಾರಕ್ ಹೈ ನಮಾಜ್, ಕೌಲೆ ಆಕಾ ಹೈ ಮೇರಿ ಆಂಖೋ ಕಿ ಠಂಡಕ್ ಹೈ ನಮಾಜ್, ದೀನದಾರೋ ಕೇ ಲಿಯೇ ನೂರ್ ಕಾ ಏಕ್ ತಾಜ್ ಹೈ ಯೇ, ಮೂಮಿನೋ ಕೇ ಲಿಯೇ ಸಚ್ಚಾಯಿ ಕಿ ಮೇರಾಜ್ ಹೈ ಯೇ, ಜೋ ಖುದಾ ವಾಲೇ ಹೈ ರಹಮತ್ ಹೈ ನಮಾಜ್ ಉನ್ಕೇ ಲಿಯೇ, ದೀನ್ ಈಮಾನ್ ಕಿ ದೌಲತ್ ಹೈ ನಮಾಜ್ ಉನ್ಕೇ ಲಿಯೇ. ಇಸ್ ಹಕೀಕತ್ ಕೋ ಸಮಜ್ತೇ ಹೈ ಶರೀಯತ್ ವಾಲೇ, ಐಸೆ ಹೋತೇ ಹೈ ಖುದಾ ವಾಲೇ ಸದಾಕತ್ ವಾಲೇ, ಪೇಶೆ ಇಲಾಹಿ ಸಜ್ದಾ ಕರ್ಕೆ ಅಪ್ನಿ ಶಾನ್ ಬಡಾನೆ, ವೋ ಚಲೇ ಹೈ ನಮಾಜಿ, ವೋ ಚಲೇ ಹೈ ನಮಾಜಿ, ವೋ ಚಲೇ ಹೈ ನಮಾಜಿ, ವೋ ಚಲೇ ಹೈ ನಮಾಜಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಮೂಮಿನ್ ಹೈ ನಮಾಜೆ ಜೋ ಕಜಾ ಕರ್ತಾ ಹೈ, ಕುಛ್ ಖಬರ್ ಹೈ ತುಝೆ ನಾದಾನ್ ಯೇ ಕ್ಯಾ ಕರ್ತಾ ಹೈ, ಅಪ್ನೆ ಅಲ್ಲಾಹ ಸೆ ಮುಂಹ ಕಿಸ್ ಲಿಯೇ ಮೋಡಾ ತೂನೆ, ನಾ ಸಮಜ್ ಕ್ಯೂಂ ರಹೇ ತೌಹೀದ್ ಕೋ ಛೋಡಾ ತೂನೆ, ದೇಖ್ ಕುರ್ಆನ್ ಮೇ ಅಹ್ಕಾಮೆ ಶರೀಯತ್ ಕ್ಯಾ ಹೈ, ಬಂದಗಿ ಕೇ ಲಿಯೇ ಆದಾಬೆ ಮೊಹಬ್ಬತ್ ಕ್ಯಾ ಹೈ, ಕರ್ ಮೊಹಮ್ಮದ್ ಸೇ ವಫಾ ದೀನ್ ಕಾ. ಗಂಗಾವತಿಯ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿರುವ ಬೇರೂನಿ ಆಬಾದಿ ಮಸೀದಿ ಆವರಣದಲ್ಲಿರುವ ಶ್ರೀ ಕರ್ನೂಲ್ ಸಾಹೇಬ್ ಇವರ ಉರುಸು ಕಾರ್ಯಕ್ರಮ December 18-20 ಮೂರು ದಿನಗಳ ಕಾಲ ವೈಭವದಿಂದ ಮತ್ತು ಅದ್ಧೂರಿಯಾಗಿ ನಡೆಯಲಿದೆ. December 18 ಗಂಧ, 19 ಉರುಸು ಕಾರ್ಯಕ್ರಮ ಮತ್ತು 20 ಜೆಹರತ್ ಕಾರ್ಯಕ್ರಮ ನಡೆಯಲಿದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ದರ್ಗಾ ಸಮಿತಿಯ ಅಧ್ಯಕ್ಷರಾದ ತುಂಗಭದ್ರಾ ಹುಸೇನ್ ಸಾಬ್, ಉಪಾಧ್ಯಕ್ಷರಾದ ಮೊಹಮ್ಮದ್ ಅಲಿ ಜಿನ್ನಾ, ಕಾರ್ಯದರ್ಶಿ ಅನೂಪ್ ಖಾದ್ರಿ, ಖಜಾನ್ಸಿ ಬಾಷಾ ಹಾಗೂ ದರ್ಗಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಗಂಗಾವತಿ ತಾಲೂಕು ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿರಿಯ ವಕೀಲರಾದ ಚನ್ನಪ್ಪ ಮಳಗಿ ಕೇಸರಟ್ಟಿ ಅವರಿಗೆ ಗಂಗಾವತಿ ವಕೀಲರ ಸಂಘದ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಿ ಶುಭ ಹಾರೈಸಲಾಯಿತು.
ಗಂಗಾವತಿ ವಕೀಲರ ಸಂಘದ ಹಿರಿಯ ಸದಸ್ಯರು ಹಾಗೂ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷರಾದ ಚೆನ್ನಪ್ಪ ಮಳಗಿ ಕೇಸರಟ್ಟಿ ಅವರು ಗಂಗಾವತಿ ತಾಲೂಕು ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ವಕೀಲರ ಸಂಘದ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸುವ ಕಾರ್ಯಕ್ರಮ ನಡೆಯಿತು. ವಕೀಲರ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಮುಸಾಲಿ, ಉಪಾಧ್ಯಕ್ಷರಾದ ಬಿ ಪ್ರಭು ಹಾಗೂ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು, ತಾಲೂಕು ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಚೆನ್ನಪ್ಪ ಮಳಗಿ ಕೇಸರಟ್ಟಿ ಅವರನ್ನು ಅಭಿನಂದಿಸಿದರು. ಚೆನ್ನಪ್ಪ ಮಳಗಿ ವಕೀಲ ಸರ್ ಇವರಿಗೆ ಅಭಿನಂದನೆಗಳು. ಗ್ರಾಮೀಣ ಘಟಕದಿಂದ ಭಾರತೀಯ ಜನತಾ ಪಾರ್ಟಿ ಮಂಡಲ ಅಧ್ಯಕ್ಷರಾಗಿ ನೇಮಕ ಆಗಿದ್ದಕ್ಕೆ ನಮಗೆಲ್ಲ ಸಂತೋಷವಾಗಿದೆ ಮತ್ತು ಎಲ್ಲ ವಕೀಲರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ವಕೀಲರ ಸಂಘದ ಪರವಾಗಿ ಮತ್ತು ಎಲ್ಲ ವಕೀಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ, ಇನ್ನು ಮುಂದೆ ಅವರು ಇನ್ನೂ ರಾಜಕೀಯದಲ್ಲಿ ಅತಿ ಉನ್ನತವಾದ ಹುದ್ದೆ ಏರಲಿ ಮತ್ತು ರಾಜಕೀಯದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ ಅಂತೇಳಿ ನಮ್ಮೆಲ್ಲರ ಆಸೆ. ಗಂಗಾವತಿ ತಾಲೂಕಿನ ನಮ್ಮ ಆತ್ಮೀಯರು ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ ಚೆನ್ನಪ್ಪ ಮಳಗಿ ವಕೀಲರನ್ನು ಗಂಗಾವತಿ ತಾಲೂಕಿನ ಗ್ರಾಮೀಣ ಘಟಕದ ನೂತನ ಮಂಡಲನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ನಾನು ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೆ ಕೂಡ ನಮ್ಮೆಲ್ಲರ ವಕೀಲರಿಗೆ ಒಂದು ಇವತ್ತು ಹರ್ಷದಾಯಕ, ಯಾಕಂದರೆ ರಾಜಕೀಯದಲ್ಲಿ ಅವಕಾಶ ತುಳಿತ ವಕೀಲರ ಮೇಲೆ ತುಳಿತಕ್ಕೊಳಗಾಗ್ತಾರೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ಒಂದು ವಕೀಲರ ಸಂಘದ ಸದಸ್ಯರನ್ನೊಬ್ಬರು ನೂತನವಾಗಿ ಮಾಡಿದ್ದು ನಮ್ಮೆಲ್ಲರಿಗೂ ಅಧ್ಯಕ್ಷ ಮಾಡಿದ್ದು ನಮಗೆಲ್ಲರೂ ಸಂತೋಷದಾಯಕ. ಆದ ಕೇಂದ್ರದ ಗ್ರಾಮೀಣ ಘಟಕದ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿ ಶ್ರೀ ಚೆನ್ನಪ್ಪ ಮಳಿಗೆ ಅವರು ಆಯ್ಕೆಯಾಗಿದ್ದಕ್ಕೆ ನಮ್ಮ ವಕೀಲರ ಸಂಘದಿಂದ ಬಹಳಷ್ಟು ಅಭಿನಂದನೆಗಳನ್ನು ಅರ್ಪಿಸುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವಕೀಲರಿಗೆ ರಾಜಕೀಯದಲ್ಲಿ ಅವಕಾಶಗಳು ಸಿಗೋದು ಅತಿ ಕ್ಷಣಿಕ, ಆದರೆ ಅವರ ಹೋರಾಟ, ಅವರ ಪರಿಶ್ರಮ, ಅವರ ಜನಪ್ರಿಯತೆ, ಅವರ ವಿಶ್ವಾಸ ಇವೆಲ್ಲವನ್ನು ಒಗ್ಗೂಡಿಸಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಿಕೊಂಡು ಅಭಿವೃದ್ಧಿ ಮಟ್ಟದಲ್ಲಿ ಬೆಳೆದಂತೇಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೈಕಮಾಂಡ್ನಲ್ಲಿ ಆಗಲಿ ಅಥವಾ ಜನಸಾಮಾನ್ಯರಲ್ಲಿ ಆಗಲಿ ಅಚಲವಾದ ವಿಶ್ವಾಸ. ಚೆನ್ನಪ್ಪ ಮಳಗಿ ಸರ್ ಅಧ್ಯಕ್ಷರಾಗಿದ್ದಕ್ಕೆ ನಮ್ಗೆ ತುಂಬ ಹೃದಯದ ನ್ಯಾಯವಾದಿಯಾದಂಥ ಶ್ರೀ ಚೆನ್ನಪ್ಪ ಮಳಗಿ ಸರ್ ಅವರು ರಾಷ್ಟ್ರೀಯ ಜನತಾ ಪಕ್ಷದಿಂದ ಗಂಗಾವತಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾಗಿ ನೇಮಕವಾಗಿರ್ತಾರೆ. ಅವರಿಗೆ ನಮ್ಮ ಕಡೆಯಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸಾಮಾನ್ಯ ಕಾರ್ಯಕರ್ತರಾಗಿ ಕಳೆದ 10 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮ್ಮಂಥ ಸಾಮಾನ್ಯರನ್ನು ಮುಸ್ಸಿ ಇವತ್ತು ರಾಜ್ಯ ಮಟ್ಟದ ನಾಯಕರಿರ್ಬೋದು, ಜಿಲ್ಲಾ ಮಟ್ಟದ ನಾಯಕರಿರ್ಬೋದು, ಮತ್ತು ತಾಲೂಕು ಮಟ್ಟದ ಎಲ್ಲ ಮುಖಂಡರು ನನ್ನನ್ನು ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಮಂಡಲದ ಅಧ್ಯಕ್ಷನಾಗಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಜಿಲ್ಲೆಯ ಸಂಸದರಾದಂಥ ಕರಡಿ ಸಂಗಣ್ಣವರಿಗೂ ಮತ್ತು ಗಂಗಾವತಿ ಜನಪ್ರಿಯ ಶಾಸಕರಾದಂಥ ಪರಣ ಮನವಳ್ಳಿಯವರಿಗೂ, ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಸಿಂಗಾಳ ವಿಪಕ್ಷಪ್ಪ ಅವರಿಗೂ ಮತ್ತು ಪಕ್ಷದ ಹಿರಿಯ ಮುಖಂಡರಾದಂಥ ತಿಪ್ಪೇಸ್ವಾಮಿ ವಕೀಲರಿಗೂ, ಎಚ್ ಗಿರೇಗೌಡರಿಗೂ, ಸಿದ್ದರಾಮ ಸ್ವಾಮಿಯವರಿಗೂ ಮತ್ತು ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರಾದಂಥ ಗ್ರಾಮೀಣ ಘಟಕದ ಡಿ ಕೆ ಆಗೋಲಿಯವರಿಗೂ, ನಗರ ಘಟಕದ ಅಧ್ಯಕ್ಷರಾದಂಥ ವೀರೇಶ್ ಬಲಕುಂದಿಯವರಿಗೂ ಮತ್ತು ನಮ್ಮ ಗ್ರಾಮೀಣ ಭಾಗದ ಎಲ್ಲ ನನ್ನ ಯುವ ಮಿತ್ರರಿಗೂ, ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ರಾಜ್ಯ ಮಟ್ಟದ ಪಕ್ಷದ ರಾಜ್ಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಮತ್ತು ಈ ಜಿಲ್ಲೆಯ ಎಲ್ಲ ನನ್ನ ಅಭಿಮಾನಿಗಳು ಅವಕಾಶ ಮಾಡಿದ್ದಕ್ಕಾಗಿ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ಚುನಾವಣೆ ನಂತರ ಈ ತಾಲೂಕು ನಮ್ಮ ಗಂಗಾವತಿ ಕ್ಷೇತ್ರದಿಂದ ಶಾಸಕರಾಗಿ ನಾವು ಆಯ್ಕೆಯಾದ ಶಾಸಕರಾಗಿ ಆಯ್ಕೆಯಾದ ನಂತರ ಸರ್ಕಾರ ನಮ್ದು ಇದ್ದಿಲ್ಲ, ಕಾಂಗ್ರೆಸ್ ಜೆ ಡಿ ಎಸ್ ಸಮಿಶ್ರ ಸರ್ಕಾರ ಇತ್ತು. ಹೀಗಾಗಿ ನಿರೀಕ್ಷೆಯಿಟ್ಟು ಆಯ್ಕೆ ಮಾಡಿದ ಶಾಸಕರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಮತದಾರರ ನಿರೀಕ್ಷೆಗಳನ್ನು ನಾವು ಈಡೇರಿಸೋ ಆಗಿದ್ದಿಲ್ಲ. ಈಗೇನು ಎರಡು ಮೂರು ತಿಂಗಳಿಂದ ಯಡಿಯೂರಪ್ಪನವರ ಸರ್ಕಾರ ಏನು ಬಂದಿದೆ, ಈಗ ತಾನೇ ಉಪಚುನಾವಣೆಯಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಸ್ಥಿರ ಸರ್ಕಾರದೊಂದಿಗೆ ನಾವು ಏನು ಆಡಳಿತ ನಡೆಸ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಕ್ಷೇತ್ರದ ಎಲ್ಲ ಮತದಾರ ಆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರ ಎಲ್ಲ ಜನಪರ ಕಾರ್ಯಗಳನ್ನು ಶಾಸಕರೊಂದೇ ಮುಖಂಡತ್ವದಲ್ಲಿ ಎಲ್ಲ ಕ್ಷೇತ್ರದ ಅಭಿವೃದ್ಧಿಯನ್ನು ಈ ಮುಂಚೆ 3 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಮಾಡುತ್ತಾ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ನಮಗೆ ಅವಕಾಶ ಇದೆ. ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೆ. ಪಕ್ಷದ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಪಕ್ಷದ ಎಲ್ಲ ಮುಖಂಡರನ್ನು, ಕ್ಷೇತ್ರದ ಎಲ್ಲ ನನ್ನ ಯುವ ಮುಖಂಡರನ್ನು ಮತ್ತು ಕಾರ್ಯಕರ್ತರನ್ನು ಮತದಾರರ ವಿಶ್ವಾಸ ತೆಗೆದುಕೊಂಡು ಪಕ್ಷವನ್ನು ಸಂಘಟಿಸುತ್ತಾ
ಪಕ್ಷವನ್ನು ಮುನ್ನಡೆಸುತ್ತಾ ಪಕ್ಷಕ್ಕಾಗಿ ಸಂಪೂರ್ಣ ಶ್ರಮ ವಹಿಸಿ ಪಕ್ಷವನ್ನು ಸಂಘಟಿಸಿ ಕ್ಷೇತ್ರದ ಮತದಾರ ಮತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ಶಾಸಕರ ಮುಖಂಡದಲ್ಲಿ ಮತ್ತು ಪಕ್ಷದ ಎಲ್ಲ ಮುಖಂಡದಲ್ಲಿ ನಿರ್ವಹಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಗಂಗಾವತಿ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮ. ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯರುಗಳಿಗೆ ಕ್ಷೇತ್ರ ದರ್ಶನ ಕಾರ್ಯಕ್ರಮ. ಮತ್ತು ಗಂಗಾವತಿ ತಾಲೂಕು ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ಚನ್ನಪ್ಪ ಮಳಿಗೆ ಕೇಸರಟ್ಟಿ ಆಯ್ಕೆ. ಮುಂದಿನ ಜಿಎಸ್ಪಿನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.